ನಮಸ್ಕಾರ. ಒಂದು ಬಿಗ್ ಎಕ್ಸ್ಕ್ಲೂಸಿವ್, ದೇಶದಲ್ಲಿ ಹಾಡು ಹಗಲೇ ನಡೀತಿರೋ ದೊಡ್ಡ ಸ್ಕ್ಯಾಮ್ ಇದು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಡೀ ದೇಶದ ಜನ ಈ ಸ್ಕ್ಯಾಮ್ಗೆ ಬಲಿಯಾಗ್ತಾ ಇದ್ದಾರೆ. ಈ ನೆಲದಲ್ಲಿ ನಾವು ಯಾರನ್ನ ದೇವರು ಅಂತ ಕರಿತೀವೋ ಅವರೇ ಇವತ್ತು ನಮ್ಮ ರಕ್ತ ಹೀರುವ ರಕ್ಕಸರಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮವನ್ನ ನೋಡಲೇಬೇಕು. ವೈದ್ಯೋ ನಾರಾಯಣೋ ಹರಿ. ವೈದ್ಯರು ದೇವರಿಗೆ ಸಮಾನ. ಆದರೆ ಈಗ ಆಸ್ಪತ್ರೆ ಅಂದ್ರೇ ಬಿಸ್ನೆಸ್, ಡಾಕ್ಟರ್ಸ್ ಅಂದರೆ ಆ ಆಸ್ಪತ್ರೆಗಳಿಗೆ ಬಿಸ್ನೆಸ್ ತಂದುಕೊಡೋ ಮಾರ್ಕೆಟರ್. ಸೇವೆ ಆಗಬೇಕಿದ್ದ ವೈದ್ಯಕೀಯ ವೃತ್ತಿ ಇವತ್ತು ಬಿಸ್ನೆಸ್ ಆಗಿದೆ. ಹೀಗೆ ಆದರೆ ಭಾರತದ ಮೆಡಿಕಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಇದನ್ನು ಭಾರತದ ಸಂಸದೀಯ ಮಂಡಳಿಯೇ ಒಪ್ಪಿಕೊಳ್ಳುತ್ತೆ. ಯಾಕೆ ಹೀಗಾಗ್ತಾ ಇದೆ? ಒಂದು ಕಾಲು ನೋವು ಅಂತ ಹೋದರೂ 25 ಸ್ಕ್ಯಾನ್ ಮಾಡ್ತಾರೆ, ಕೊನೆಗೆ ಆಪರೇಷನ್ ಆಗಬೇಕು ಅಂತಾರೆ. ಮಾಡಿಸಿದ್ಮೇಲೆ ಏನು ಕಡಿಮೆ ಆಗುತ್ತಾ? ವೀಕ್ಷಕರೇ, ಇವತ್ತು ನೀವು ಏನೇ ಖಾಯಿಲೆ ಅಂತ ಆಸ್ಪತ್ರೆಗೆ ಹೋದರೂ ಒಂದು ಚಿಕ್ಕ ಆಪರೇಷನ್ ಮಾಡಬೇಕು ಅಂತ ಹೇಳೇ ಹೇಳ್ತಾರೆ. ಭಾರತದಲ್ಲಿ ಆಗುವ 44% ಸರ್ಜರಿ ಅವಶ್ಯಕತೆಯೇ ಇರೋದಿಲ್ಲ. ಮಾತ್ರೆ ಕೊಟ್ಟು ಸರಿ ಮಾಡಬಹುದಾಗಿದ್ದಕ್ಕೂ ಸರ್ಜರಿ ಮಾಡ್ತಾರೆ. ಅರ್ಧಕ್ಕರ್ಧ ಸರ್ಜರಿಗಳು ಅನ್ವಾಂಟೆಡ್. ಇಂಡಿಯಾದಲ್ಲಿ 55% ಹಾರ್ಟ್ ಸರ್ಜರೀಸ್, 48% ಗರ್ಭಕೋಶ ಸರ್ಜರೀಸ್, 47% ಕ್ಯಾನ್ಸರ್, 48% ಮೊಣಕಾಲು ಆಪರೇಷನ್ಗಳು, 45% ಸಿಸೇರಿಯನ್ಗಳು ಅನ್ನೆಸೆಸರಿ ಆಗಿರುತ್ತೆ. ಇದಕ್ಕೆ ಕಾರಣ ಆಸ್ಪತ್ರೆಗಳು ಕಾರ್ಪೊರೇಟೈಸೇಷನ್ ಆಗ್ತಿರೋದು. ವೈದ್ಯಕೀಯ ಅನ್ನೋದು ಇವತ್ತಿನ ದಿನ ಸೇವೆ ಆಗಿಲ್ಲ, ಟಾರ್ಗೆಟ್ ಆ್ಯಂಡ್ ಪ್ರಾಫಿಟ್ ಆಗೋಗಿದೆ. ಮಹಾರಾಷ್ಟ್ರದ ಸೀನಿಯರ್ ಡಾಕ್ಟರ್ಸ್ಗಳ ಇಂಟರ್ವ್ಯೂ ಮಾಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ಸ್ಗಳ ಸ್ಯಾಲ್ರಿಲಿ ತುಂಬಾ ವ್ಯತ್ಯಾಸ ಇದೆ. ಹೊಸ ವೈದ್ಯರಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಇದ್ರೆ ಸೀನಿಯರ್ಸ್ಗೆ 1 ಕೋಟಿವರೆಗೂ ಇರುತ್ತೆ. ಹೇಗಾದರೂ ಮಾಡಿ ಹೆಚ್ಚು ಪೇಷೆಂಟ್ಗಳನ್ನ ಅಟೆಂಡ್ ಮಾಡಬೇಕು, ಅವರಿಗೆ ಹೈ ಎಂಡ್ ಟ್ರೀಟ್ಮೆಂಟ್ ಕೊಡಬೇಕು. ಮಂತ್ ಎಂಡ್ನಲ್ಲಿ ಪ್ರೆಷರ್ ಹೇಗಿರುತ್ತೆ ಅಂದರೆ OPD ಪೇಷೆಂಟ್ಗಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. 2 ತಿಂಗಳು ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ಆ ಡಾಕ್ಟರ್ಗೆ ಸ್ಯಾಲ್ರಿ ಹೈಕ್ ಇಲ್ಲ, ಪ್ರಮೋಷನ್ ಕೂಡ ಇಲ್ಲ, ಟಾಟಾ ಬಾಯ್ ಬಾಯ್ ಹೇಳಿ ಕಳಿಸ್ತಾರೆ. ಸತ್ತವರಿಗೂ ನಡೆಯುತ್ತೆ ಆಪರೇಷನ್. ಯಾವ್ಯಾವ ರೀತಿ ಲೂಟಿ ಮಾಡ್ತಾರೆ ನೋಡಿ. ಸತ್ತ ವ್ಯಕ್ತಿಯನ್ನು ಕೂಡ ಬದುಕಿದ್ದಾರೆ ಅಂತ ಹೇಳಿ ವೆಂಟಿಲೇಟರ್ನಲ್ಲಿಟ್ಟು ಆಪರೇಷನ್ ಮಾಡಿ ದುಡ್ಡು ಕಟ್ಟಿಸ್ಕೊಳ್ತಾರೆ. ಆಮೇಲೆ ಪೇಷಂಟ್ ನೋ ಮೋರ್ ಅಂತ ಹೇಳ್ತಾರೆ. ಯಾರೂ ಇದನ್ನು ಪ್ರಶ್ನಿಸೋ ಹಾಗಿಲ್ಲ, ಯಾಕಂದರೆ ಆಪರೇಷನ್ಗೂ ಮೊದಲೇ ಜೀವಕ್ಕೆ ತೊಂದರೆ ಆದರೆ ಆಸ್ಪತ್ರೆ ಜವಾಬ್ದಾರಿ ಅಲ್ಲ ಅಂತ ಬರೆಸಿಕೊಂಡಿರ್ತಾರಲ್ಲ. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ವರದಿ ಬಂದಿತ್ತು. 14 ದಿನಗಳ ಕಾಲ ಸತ್ತ ಮಗುವನ್ನು ವೆಂಟಿಲೇಟರ್ನಲ್ಲಿಟ್ಟು ಹಣ ಕಟ್ಟಿಸ್ಕೊಂಡಿದ್ರಂತೆ. ಕೈ ಕೊಡುವ ಇನ್ಶೂರೆನ್ಸ್. ನಮ್ಮ ದೇಶದಲ್ಲಿ ಸುಮಾರು 68% ಮಂದಿ ಬಳಿ ಈ ಇನ್ಶೂರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಆದರೆ ಬೇಕಾದ ಟೈಮಲ್ಲಿ ಯಾರಿಗೂ ಯೂಸ್ ಆಗೋದಿಲ್ಲ, ರಿಜೆಕ್ಟ್ ಆಗೋದೇ ಜಾಸ್ತಿ. ಯಾಮಾರಿದ್ರೆ ಅಂಗಾಂಗಗಳೇ ಮಾಯ. 2019 ಒಂದು ಭಯಾನಕ ಕೇಸ್ ಬೆಳಕಿಗೆ ಬರುತ್ತೆ. ಸುಮಾರು 100 ಕೋಟಿ ರೂಪಾಯಿ ಅಂಗಾಂಗ ಕಳ್ಳಸಾಗಣೆ ಪ್ರಕರಣ ಬಯಲಾಗುತ್ತೆ. ಆ ಆಸ್ಪತ್ರೆ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ, ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ. ಸಂಗೀತ ಕಶ್ಯಪ್ ಅನ್ನೋ ಮಹಿಳೆ ತನ್ನ ಗಂಡನ ಫ್ರೆಂಡ್ ಮಾತು ಕೇಳಿಕೊಂಡು UPಯಿಂದ ಡೆಲ್ಲಿಗೆ ಕೆಲಸಕ್ಕೆ ಹೋಗ್ತಾಳೆ. ಕಂಪನಿಯಲ್ಲಿ ಕೆಲಸಕ್ಕೆ ಸೇರೋದಕ್ಕೂ ಮುನ್ನ ಒಂದು ಹೆಲ್ತ್ ಚೆಕಪ್ ಮಾಡಬೇಕು ಅಂತ ಹೇಳಿದರು. ಡೆಲ್ಲಿಯ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಸಂಗೀತ ಕಶ್ಯಪ್ಳನ್ನು ಹೆಲ್ತ್ ಚೆಕಪ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಅವಳ ಪಕ್ಕ ನಿಂತಿರಬೇಕಾದ್ರೆ ಇವಳೇ ಡೋನರ್ ಅಂತ ಹೇಳೋದು ಕಿವಿಗೆ ಬಿದ್ದುಬಿಡುತ್ತೆ. ಇಲ್ಲಿ ಏನೋ ಎಡವಟ್ಟಾಯಿತು, ಚೆಕಪ್ ಹೆಸರಲ್ಲಿ ಖಂಡಿತ ಏನೋ ಮಾಡಿಬಿಡ್ತಾರೆ ಅಂತ ಹೆದರಿ ಅಲ್ಲಿಂದ ಓಡಿ ಹೋಗ್ತಾಳೆ. ಈ ಕಡೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಆತ 50,000 ಹಣ ಕೊಡು ಓಡಿ ಬಂದಿದ್ದಕ್ಕೆ ಅಂತ ಪೀಡಿಸೋಕೆ ಶುರು ಮಾಡಿದ್ದ. ಆತನ ಕಾಟ ತಡೆಯೋಕ್ಕಾಗದೆ ಆಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ಆಗಲೇ ನೋಡಿ ಈ ಅಂಗಾಂಗ ಕಳ್ಳ ಸಾಗಣೆ ಬೆಳಕಿಗೆ ಬಂದಿದ್ದು. ಆ ಪ್ರಕರಣದ ಚಾರ್ಜ್ಶೀಟ್ನಲ್ಲಿ ಆಸ್ಪತ್ರೆ ಸ್ಟಾಫ್, ಡಾಕ್ಟರ್ಸ್ ಅಷ್ಟೇ ಅಲ್ಲ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಅಂಶ ಇದೆ. ಬೇಲಿಯೇ ಎದ್ದು ಹೊಲಮೆಂದ್ರೆ ಯಾರನ್ನ ಅಂತ ನಂಬಬೇಕು? ಇದರ ವಿರುದ್ಧ ಯಾರೂ ದನಿ ಎತ್ತೋಕ್ಕಾಗೋದಿಲ್ಲ.
ಯಾಕಂದ್ರೆ ಆಸ್ಪತ್ರೆಗಳಿಗೆ ಸೆಪರೇಟ್ ಲೀಗಲ್ ಟೀಮ್ ಇರುತ್ತೆ, ರಾಜಕಾರಣಿಗಳ ಬೆಂಬಲ ಕೂಡ ಇರುತ್ತೆ. ಬೆಂಬಲ ಏನು, ಎಷ್ಟೋ ಆಸ್ಪತ್ರೆಗಳು ರಾಜಕಾರಣಿಗಳದ್ದೇ ಆಗಿರುತ್ತೆ. ರೆಫರಲ್ ಸ್ಕ್ಯಾಮ್, ಇದು ನಿಮ್ಮ ಅನುಭವಕ್ಕೆ ಬಂದೇ ಬಂದಿರುತ್ತೆ. ಚಿಕ್ಕ ಪುಟ್ಟ ಕ್ಲಿನಿಕ್ ಇಟ್ಕೊಂಡಿರೋ ಡಾಕ್ಟರ್ಗಳು ಸಾಮಾನ್ಯವಾಗಿ ಕೆಲವೊಂದಷ್ಟು ಆಸ್ಪತ್ರೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಆ ರೆಫರ್ ಮಾಡೋದಕ್ಕೆ ಕೂಡ ಅವರಿಗೆ ಆಸ್ಪತ್ರೆಗಳ ಕಡೆಯಿಂದ ಹಣ ಬರುತ್ತೆ. ಬಹಳಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಇದೇ ತರಹ ನಡೆಯೋದು. ಪೇಷಂಟ್ ಆಸ್ಪತ್ರೆಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸಾಕು, ಕಳಿಸಿದ ಡಾಕ್ಟರ್ಸ್ ಅಕೌಂಟ್ಗೆ ಹಣ ಹೋಗಿರುತ್ತೆ. ಡಯಾಗ್ನೋಸ್ಟಿಕ್ ಸ್ಕ್ಯಾಮ್, ಇದು ಇನ್ನೊಂದು ಟೈಪ್ ಸ್ಕ್ಯಾಮ್. 2017 ಬೆಂಗಳೂರಿನ ಡಯಾಗ್ನೋಸ್ಟಿಕ್ ಲ್ಯಾಬ್ ಒಂದನ್ನು ರೇಡ್ ಮಾಡಿದಾಗ ಕೋಟ್ಯಾಂತರ ರೂಪಾಯಿ ಹಣ ಸಿಗುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಲ್ಯಾಬ್ಗಳು ಬಿಸ್ನೆಸ್ ಮಾಡ್ತಿದೆ ನೋಡಿ. IVF ಸೆಂಟರ್ ಹಾಗೂ ಡಯಾಗ್ನೋಸ್ಟಿಕ್ ಸೆಂಟರ್ ಜೊತೆ ಡಾಕ್ಟರ್ಗಳ ಒಪ್ಪಂದ ಇರುತ್ತೆ. ಇಂತಿಷ್ಟು ಟೆಸ್ಟ್ ಡಾಕ್ಟರ್ ಕಡೆಯಿಂದ ಆದರೆ ಅದಕ್ಕೆ ಲ್ಯಾಬ್ನಿಂದ ದುಡ್ಡು ಹೋಗುತ್ತೆ. ಅದಕ್ಕಾಗಿ ಬೇಕೋ ಬೇಡವೋ ಸುಖ ಸುಮ್ಮನೆ ಟೆಸ್ಟ್ಗಳನ್ನ ಮಾಡಲಾಗುತ್ತೆ. ಇಂಡಿಯಾದಲ್ಲಿ ಒಟ್ಟು ಸುಮಾರು 100,000 ಲ್ಯಾಬ್ ಇರಬಹುದು, ಅದರಲ್ಲಿ 1,000 ಅಷ್ಟೇ ಸರ್ಕಾರದಿಂದ ಮಾನ್ಯತೆ ಪಡೆದಿರೋದು. ಹಾಗಾದರೆ ಆಸ್ಪತ್ರೆಗಳಿಗೆ ವೈದ್ಯರಿಗೆ ಯಾವ ನಿಯಮಗಳೂ ಇಲ್ವಾ? ಬೇಕಾದಷ್ಟು ರೂಲ್ಸ್ಗಳಿವೆ. ಡಾಕ್ಟರ್ ಪೇಷಂಟ್ಗೆ ಮಾತ್ರೆ ಬರೆದು ಕೊಡುವಾಗ ಔಷಧಿಯ ಕಂಪನಿ ಹೆಸರು ಕೊಡಬಾರದು. ಕೇವಲ ಯಾವ ಟೈಪ್ ಔಷಧಿ, ಎಷ್ಟು ಪ್ರಮಾಣದ್ದು ಅಂತಷ್ಟೇ ಬರೀಬೇಕು, ಯಾವ ಬ್ರ್ಯಾಂಡ್ ಅಂತ ಬರೆಯೋ ಹಾಗಿಲ್ಲ. ಅಂದರೆ ಟೀಗೆ ಸಕ್ಕರೆ ಹಾಕಬೇಕು, 2 ಚಮಚ ಹಾಕಬೇಕು ಅಂತ ಹೇಳಬಹುದು, ಆದರೆ ಯಾವ ಕಂಪನಿ ಸಕ್ಕರೆ ಹಾಕಬೇಕು ಅಂತ ಹೇಳೋ ಹಾಗಿಲ್ಲ. ಆದರೆ ಇವತ್ತು ಎಲ್ಲ ವೈದ್ಯರು ಜ್ವರಕ್ಕೆ ಪ್ಯಾರಾಸಿಟಮಾಲ್ 650 mg ಅಂತ ಬರೆದುಕೊಡೋದಿಲ್ಲ, ಡೋಲೋ 650 ಅಂತಲೇ ಬರೆಯೋದು. ಅಷ್ಟೇ ಅಲ್ಲ, ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ಗೂ ಮೊದಲೇ ಡಾಕ್ಟರ್ಸ್ ಫೀಸ್ ಎಷ್ಟು ಅಂತ ಹೇಳಬೇಕು, ಆದರೆ ಯಾರೂ ಹೇಳೋದಿಲ್ಲ. ಇದೆಲ್ಲ ಇಂಡಿಯಾದಲ್ಲಿ ಇಷ್ಟು ರಾಜಾರೋಷವಾಗಿ ನಡೀತಾ ಇರೋದು ಹೇಗೆ? ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದು ಇದೆ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮಾಡಿದ್ದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಈ MCIದು 2 ಕೆಲಸ, ಒಂದು ಮೆಡಿಕಲ್ ಎಜುಕೇಷನನ್ನು ನೋಡಿಕೊಳ್ಳೋದು, ಇನ್ನೊಂದು ವೈದ್ಯಕೀಯ ನೈತಿಕತೆ ಅಂದರೆ ಮೆಡಿಕಲ್ ಎಥಿಕ್ಸ್ನ ಕಾಪಾಡೋದು. ಆದರೆ MCI ಕೇವಲ ಮೆಡಿಕಲ್ ಎಜುಕೇಷನ್ ನೋಡಿಕೊಳ್ಳೋದ್ರಲ್ಲಷ್ಟೇ ಬ್ಯುಸಿಯಾಗಿದೆ, ಮೆಡಿಕಲ್ ಎಥಿಕ್ಸ್ ಕಡೆ ಗಮನವನ್ನೇ ಹಾಕ್ತಿಲ್ಲ. ಇದೇ ಕಾರಣಕ್ಕೆ 2016 ಪಾರ್ಲಿಮೆಂಟ್ ಪ್ಯಾನೆಲ್ MCI ಫೇಲ್ ಆಗಿದೆ ಅಂತ ಒಪ್ಪಿಕೊಂಡಿತ್ತು. ಕೌನ್ಸಿಲನ್ನೇ 2 ಭಾಗ ಮಾಡುವಂತೆ ಹೇಳಿತ್ತು. ಒಂದು ಮೆಡಿಕಲ್ ಎಜುಕೇಷನ್ ನೋಡಿಕೊಂಡ್ರೆ ಇನ್ನೊಂದು ಮೆಡಿಕಲ್ ಎಥಿಕ್ಸ್ ನೋಡಬೇಕು ಅಂದಿತ್ತು. ಆದರೆ ಯಾವುದು ಇಂಪ್ಲಿಮೆಂಟ್ ಆಗಿಲ್ಲ. ಇಲ್ಲಿ ನಮ್ಮ ವೀಕ್ನೆಸ್ ಅವರ ಬಂಡವಾಳ ಆಗಿದೆ ಅಷ್ಟೆ. ಯಾರೇ ಆಗಲಿ ಶಿಕ್ಷಣ ಆರೋಗ್ಯ ಈ ಎರಡೂ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ, ಅದನ್ನೇ ಅವರು ಬಳಸ್ಕೊಳ್ತಿದ್ದಾರೆ. ಹಾಗಂತ ಎಲ್ಲ ವೈದ್ಯರು ಹಾಗೆ ಅಂತಿಲ್ಲ, ಬೇಕಾದಷ್ಟು ವೈದ್ಯರು ಯಾವ ಆಸೆ ಇಲ್ಲದೆ ರೋಗಿಗಳ ಸೇವೆ ಮಾಡ್ತಿದ್ದಾರೆ, ಅವರು ನಿಜವಾದ ದೇವರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.